ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮಾಜದ ಕೆಲವು ಕಟು ಸತ್ಯಗಳನ್ನು, ಕಟು ವಿಚಾರಗಳನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಿದ್ದೀನಿ. ನಿಮ್ಗೆ ಗೊತ್ತು, ನಾನು ಸಾಧಾರಣ 5 ವರ್ಷದಿಂದ ಈ ಸೆಲೆಬ್ರಿಟಿ ಇಂಟರ್ವ್ಯೂ ಅನ್ನುವಂಥ ಜರ್ನಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನನ್ನದೇ ಆದ ರೀತಿಯಲ್ಲಿ ಮಾಡ್ತಾ ಇದ್ದೀನಿ, ಅದನ್ನು ಒಪ್ಕೊಳ್ಳೋಣ. ಆದರೆ ಪ್ರಾಬಬ್ಲಿ ಕನ್ನಡ ಚಿತ್ರರಂಗದಲ್ಲಿ ಏನೇನು ಆ್ಯಂಕರ್ಸ್ ಇದ್ದಾರೆ ಅವರೆಲ್ಲರೂ ಮಾಡಿರೋದಕ್ಕಿಂತ ಹೆಚ್ಚಿನ ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಳನ್ನು ನಾನು ಮಾಡಿದ್ದೀನಿ. ಬಟ್ ರಿಲೀಸ್ ಆಗಿರುವಂಥದ್ದು, ಎಡಿಟ್ ಮಾಡಿ ಪಬ್ಲಿಷ್ ಮಾಡಿರುವಂಥದ್ದು ಕೆಲವಷ್ಟೇ. ಇನ್ನೂ ಎಷ್ಟೊಂದು ನನ್ನ ಹಾರ್ಡ್ ಡಿಸ್ಕಲ್ಲಿ ಇನ್ನೂ ಸ್ಟಾಕ್ ಇದೆ, ಇದು ಕಟು ಸತ್ಯ. ಯಾಕೆ ಇನ್ನೂ ರಿಲೀಸ್ ಆಗಿಲ್ಲ ಅಂತ ಕಾರಣ ಕೇಳಿದ್ರೆ, ಒನ್ ಮ್ಯಾನ್ ಆರ್ಮಿ, ಅದೊಂದೇ ಉತ್ತರ. ಮುಂದೆ ಆ 5 ವರ್ಷದ ಒಂದು ಪ್ರಯತ್ನದಲ್ಲಿ ನಾನು ಮಾಡಿದಂಥ ಎಷ್ಟೆಷ್ಟೋ ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಳು, ಯಾವುದನ್ನು ಸಹ ಈ ಯೂಟ್ಯೂಬ್ ಚಾನಲ್ಸ್ಗಳಾಗಲಿ, ಬೇರೆ ಸೋಷಿಯಲ್ ಮೀಡಿಯಾಗಳಾಗಲಿ, ನ್ಯೂಸ್ ಚಾನಲ್ಸ್ಗಳಾಗಲಿ ವೈರಲ್ ಮಾಡಲಿಲ್ಲ. ಆದರೆ ಇತ್ತೀಚೆಗೆ ನಡೆದಂಥ ಒಂದು 3-4 ತಿಂಗಳಿಂದ ನಡೆದಂಥ, ಅಯ್ಯೋ ಪಾಪ ಸೀರಿಯಲ್ ನಟಿ ಅಂದ್ಕೊಂಡಿರುವಂಥ ಒಬ್ಳು ನಟಿ, ಅವಳು ಪಬ್ಲಿಸಿಟಿಗೋಸ್ಕರ ನಾನು ಇಂಟರ್ವ್ಯೂ ಮಾಡಿದ್ರೆ ಅದನ್ನು ತೆಗೆದುಬಿಟ್ಟು ಸಿನಿಮಾ ಪಬ್ಲಿಸಿಟಿಗೆ ಉಪಯೋಗಿಸ್ಕೊಂಡು ನನ್ನನ್ನು ಮಾನಸಿಕವಾಗಿ ಮತ್ತು ಸಾಮೂಹಿಕವಾಗಿ ಡಿಫೇಮ್ ಮಾಡುವಂಥ ಪ್ರಯತ್ನವನ್ನು ಪಟ್ಟು ಆದಂಥ ಡೆವಲಪ್ಮೆಂಟ್ಸನ್ನೆಲ್ಲ ನೋಡಿದ್ರೆ ನನಗೆ ಅನಿಸೋದು ಒಂದೇ ಕಣ್ರಿ. ಇವತ್ತು ನಾನು ಬಂದು ಮೀಡಿಯಾ ಮುಂದೆ ನೀವು ಮೈಕ್ ಇಟ್ಟರೆ ನಾನು ರಿವ್ಯೂ ಕೊಡ್ತೀನಿ, ಏನೋ ಮಾಡ್ತೀನಿ ಅಂದಾಗ ರಿವ್ಯೂ ಮೈಕ್ ಸರಿಸ್ತಿರಲ್ಲ, ನಿಮಗೆ ನಾಚಿಕ ಮಾನ ಮರ್ಯಾದೆ ಏನೂ ಇಲ್ವೇನ್ರಿ. ಎಲ್ಲ ಡಿಜಿಟಲ್ ಮಾಧ್ಯಮಗಳಿಗೂ ಮತ್ತೆ ಏನು ಸ್ಯಾಟಲೈಟ್ ಚಾನೆಲ್ಸ್ ಅಂತಿದ್ದಾವೆ ಅವಕ್ಕೆ ಕೇಳ್ತಾ ಇದ್ದೀನಿ, ನೀವು TRP ಬಳಸ್ಕೊಂಡಿರೋದು, ನಿಮ್ಮ ಚಾನಲ್ಗೆ ದುಡ್ಡು ಬರ್ಸ್ಕೊಂಡಿರೋದು ನನ್ನನ್ನು ಉಪಯೋಗಿಸ್ಕೊಂಡು, ನನ್ನ ಒಂದು ಇಂಟರ್ವ್ಯೂನ ಒಂದು ಬಿಟ್ಟನ್ನ ಉಪಯೋಗಿಸ್ಕೊಂಡು ಬಿಟ್ಟು ಪಬ್ಲಿಸಿಟಿ ತೊಗೊಂಡು ಲಕ್ಷಗಟ್ಟಲೆ ದುಡ್ದಿದ್ದೀರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನ್ರಿ. ನಾನು ಕೊಟ್ಟಿದ್ದಂಥ ವ್ಯೂಸ್ ಆ ಒಂದು 4-5 ದಿನಗಳಲ್ಲಿ ಯಾವ ನನ್ನ ಮಕ್ಕಳು ಕೊಟ್ಟಿಲ್ಲ, ನನ್ನ ದುಡ್ಡಲ್ಲಿ ನೀವು ಬದುಕ್ತಾ ಇದ್ದೀರಾ, ಥೂ ನಿಮ್ಮ ಜನ್ಮಕ್ಕೆಷ್ಟು ಮಾನ ಮರ್ಯಾದೆ ಅನ್ನೋದು ಒಂದು ಚೂರಾದರೂ ಇದ್ದಿದ್ದರೆ ಸಿನಿಮಾ ರಿವ್ಯೂ ಅಂತ ಕೊಡಬೇಕಾದ್ರೆ ನಾನು ಬಂದು ಕೊಟ್ಟಾಗ ಏಯ್ ಅವ್ನು ತಗೋಬೇಡ್ರೋ, ಮೈಕ್ ಇದು ಮಾಡ್ರೋ, ನಮ್ಮ ಚಾನಲ್ನವರು ಬೈತಾರೆ ಅವ್ನು ತೊಗೊಂಡ್ರೆ ಅಂತೆಲ್ಲ ಯಾವನು ಹೇಳ್ತಿರ್ಲಿಲ್ಲ. ಆ ದಿನ ನಂದೇ ಬೈಟ್ ತೊಗೊಂಡು ನಿಮ್ಮ ಚಾನಲಲ್ಲೆಲ್ಲ ಹಾಕಿದ್ರಲ್ಲ, ಆವಾಗ ಎಲ್ಲೋಗಿತ್ತು ನಿಮ್ಮ ಮಾನ ಮರ್ಯಾದೆ, ಆ ಅವಾಗ ಯಾಕೆ ತೊಗೊಂಡ್ರಿ, ಅವಾಗ ನಾನು ಡಿಫೇಮ್ ಮಾಡಬೇಕಾದ್ರೆ ನಾನು ಬೈಟ್ ತೊಗೊಬಿಡ್ತೀರಾ, ಅದೇನೋ ಒಳ್ಳೇದು ಹೇಳಿದೆ ಅಂದರೆ ತಗೊಳ್ಳಲ್ಲ. ಹಾಂ, ನಿಮ್ಮ ಜನ್ಮಕ್ಕಿಷ್ಟು ಯಾರ್ರೀ ನಿಮ್ಗೆ ಈ ಥರ ಎಲ್ಲ ಹೇಳ್ಕೊಟ್ಟಿರೋದ. ಭಾಳ ಬೇಸರ ಆಗೈತೆ ನೋಡ್ರಿ ಈ ಡೆವಲಪ್ಮೆಂಟ್ಸ್ ಎಲ್ಲ ನೋಡಿದ್ರೆ. ನಾನೊಂದು ಸ್ಪಷ್ಟಪಡಿಸ್ತೀನಿ, ಎಲ್ಲರೂ ಹೇಳ್ತಿದ್ದಾರೆ ಇದನ್ನು ಸರಿ ಮಾಡ್ಕೊಳ್ಳಿ, ಕ್ಲಾರಿಫೈ ಮಾಡ್ಕೊಳ್ಳಿ, ಒಂದು ಕೆಲಸ ಮಾಡಿ, ಅವಳನ್ನ ಕರ್ಕೊಂಬಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ಹೇಳಿಸ್ಬಿಡಿ, ಏನೋ ಪಬ್ಲಿಸಿಟಿ ಮಾಡಿರೋದು ತಪ್ಪಾಯ್ತಂತ ಹೇಳಿಸ್ಬಿಡಿ ಅಮ್ಮ. ಅವಳು ಬಂದು ಹೇಳ್ತೀನಂದ್ರು ನಾನು ಹೇಳ್ಸಕ್ಕೆ ರೆಡಿ ಇಲ್ಲ ಕಣ್ರಿ. ಯಾಕೆ ಅಂತಂದರೆ ಅವಳು ಒಂದು ಇಂಟರ್ವ್ಯೂ ಆಗುವಂಥ ಯೋಗ್ಯತೆ ಇರುವಂಥ ಒಂದು ವ್ಯಕ್ತಿನೇ ಅಲ್ಲ. ನಾನು ತಪ್ಪು ಮಾಡಿಬಿಟ್ಟೆ ಲೈಫಲ್ಲಿ, ಎಷ್ಟೊಂದು ಜನ ಹೇಳಿದ್ರು ನೀನು ಹೋಗಿ ಹೋಗಿ ರಮ್ಯಾ, ರಚಿತಾ ರಾಮು, ಇವಳು ಆಲಿಯಾ ಭಟ್ಟು ಇಂಥ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳನ್ನ ಇಂಟರ್ವ್ಯೂ ಮಾಡೋದು, ಹೋಗಿ ಹೋಗಿ ಅವಳನ್ನ ಸೀರಿಯಲ್ ಆರ್ಟಿಸ್ಟ್ ಇಂಟರ್ವ್ಯೂ ಮಾಡಿದ್ಯಲ್ಲ, ನಿಂಗೆ ಏನಾಗೈತೆ, ನಿನ್ನ ಚಾನಲ್ಗೊಂದು ಸ್ಟ್ಯಾಂಡರ್ಡ್ ಇರಬೇಕು ಅಂತ. ನಾನು ಆ ಸ್ಟ್ಯಾಂಡರ್ಡ್ನೆಲ್ಲ ಮರೆತುಬಿಟ್ಟು ಪಾಪ ಹೋಗಲಿ ಸೀರಿಯಲ್ ಆರ್ಟಿಸ್ಟು, ನಾಳೆ ಯಾವುದೋ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಹೋಗಲಿ ಈ ಥರದ್ದೆಲ್ಲ ಮಾಡ್ತಾ ಇದ್ದಾಳೆ ಅಂದರೆ ನೆಕ್ಸ್ಟು ಉಳ್ಳು ಸಿನಿಮಾಸು ಶರ್ಮೋ ಅದು ಇದು ಸೀರೀಸ್ ಐತೆ ಅಂಥದ್ರಲ್ಲಿ ಆದರೂ ಚಾನ್ಸ್ ಸಿಗುತ್ತೆ. ಈ ಉಳ್ಳು ಶರ್ಮೋ ಅಂದರೆ ಅವಳಿಗೇನು ಗೊತ್ತಿರೋದಿಲ್ವೇನೋ, ಅದಕ್ಕೋಸ್ಕರ ನಾನು ಸ್ವಲ್ಪ ಡಿಫ್ರೆಂಟಾಗಿ ಡೈರೆಕ್ಟಾಗಿ ಪ್ರಶ್ನೆ ಕೇಳಿದೆ, ಮಾಡ್ತೀರಾ ಅಂತ ಕ್ವಶನ್ ಮಾರ್ಕ್ ಕೇಳಿದೆ, ಮಾಡಿದ್ರಿ ಅಂತಲೂ ಹೇಳಿಲ್ಲ. ಈಗ ನೀವೇ TV ಚಾನಲಲ್ಲಿ ಎಷ್ಟೋ ನ್ಯೂಸ್ ಹಾಕ್ತೀರಾ, ಅವನು ಇವಳ ಜೊತೆ ಮಲಗಿದ್ನ ಅಂತ ಹಾಕ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತೀರಾ, ಯಾಕೆ ನಿಮ್ಗೇನಾದರೂ ಆಗ್ಬಿಟ್ರೆ ಅಂತ ಅಂದ್ಬಿಟ್ಟು ನಾನು ಕ್ವಶನ್ ಮಾರ್ಕ್ ಹಾಕಣ್ರಿ ಕೇಳಿರೋದು. ಏನು ತಪ್ಪಿದೆ ಅದರಲ್ಲಿ, ವಾಟ್ ಈಸ್ ದ ಮಿಸ್ಟೇಕ್ ಇನ್ ಮೈ ಥಾಟ್ ಪ್ರೊಸೆಸ್, ಕ್ಯಾನ್ ಯು ಪ್ಲೀಸ್ ಆನ್ಸರ್ ಇಟ್. ನೋ, ಯಾವ ಮೀಡಿಯಾ ಚಾನಲ್ಗಳಿಗೂ ದಮ್ಮಿಲ್ಲ, ತಾಕತ್ತಿಲ್ಲ, ಬಂದ್ಬಿಟ್ಟು ಆ ಕಡೆ ಸ್ಟೋರಿ ಕೇಳಿದ್ದೀವಿ ನಾವೆಲ್ಲ, ಹೋಗ್ಬಿಟ್ಟು ಸುಶಾನ್ ಆ್ಯಸ್ ಅನ್ ಇಂಟರ್ವ್ಯೂವರ್ ಒಬ್ಬ ಯೂಟ್ಯೂಬರ್ ಆಗಿ ಅವನು ಕೇಳಿದ ಪ್ರಶ್ನೆ ಏನು, ಅವನ ಮನಸ್ಸಿನಲ್ಲಿ ಓಡ್ತಾ ಇದ್ದಿದ್ದು ಏನು, ಅವನು ಯಾಕೆ ಆ ಪ್ರಶ್ನೆ ನಾವು ಸಮಯಕ್ಕೆ ಕೇಳ್ದ, ಅವಳು ಹಿಂದೆ ಯಾವ ಥರ ಉತ್ತರ ಕೊಟ್ಲು, ಅದನ್ನು ಯಾರಾದರೂ ಕೇಳೋ ಪ್ರಯತ್ನ ಪಟ್ಟಿದ್ದೀರಿ ಅಂದರೆ ನೀವು ಇಷ್ಟು ಜನ ಮೀಡಿಯಾದವರು ಇದ್ದೀರಾ? ಹಾಂ,
ಪಟ್ಟಿಲ್ಲ. ಯಾಕೆ? ಅವಳು ಹುಡುಗಿ, ಟಿ ಆರ್ ಪಿ ಬೇಕು ನಿಮಗೆ ಅಲ್ವಾ? ಬಟ್ ಅವಳಿಗೆ ಟಿ ಆರ್ ಪಿ ಬಂದಿರೋದು ನನ್ನಿಂದ ಹಾಕಂಡ್ರಿ. ಆ ದಿನ ಎನ್ ಸಿ ಆರ್ ಆದಮೇಲೆ ಸ್ಟೇಷನಲ್ಲಿ ಹೇಳಿದ್ರು ಅವಳು ಆ ವಿಡಿಯೋ ಹಾಕಿದ್ರೆ ಅವಳಿಗೆ ಅದು ಅವಮಾನ, ನಾಳೆ ಎಲ್ಲರೂ ಬಂದ್ಬಿಟ್ಟು ಈ ಥರ ಫಿಲಮ್ ಮಾಡ್ತೀಯ ಅಂತ ಕೇಳ್ತಾರೆ, ಅವಳು ಹಾಕಲ್ಲ ಅಂತಂದರು. ಬಟ್ ನನಗೆಲ್ಗೂ ಗೊತ್ತಿತ್ತು ಅವಳು ಮೂರು ಬಿಟ್ಟವಳು ಅದನ್ನು ತೆಗಿಬಿಟ್ಟು ಪಬ್ಲಿಸಿಟಿ ಮಾಡ್ಕೊಂತಾಳೆ, ಸಿನಿಮಾನೇ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಮಾಡ್ಕೋಬಿಟ್ಟವಳೆ. ಏನು ಮಾಡೋದು, ವಿಪರ್ಯಾಸ. ಬಟ್ ವಿಚಾರಗಳು ಯಾರ್ಯಾರು ಕೆಲವ್ರಿಗೆ ಅರ್ಥ ಆಗಬೇಕಾಗಿದೆ ಅವ್ರಿಗೆ ಅರ್ಥ ಆಗಿದೆ, ನಾನು ಅವ್ರಿಗೆ ಧನ್ಯನಾದೆ. ಇನ್ನು ಕೆಲವರು 5 ವರ್ಷದಿಂದ ಈ ನನ್ನ ಮಗ ಎಲ್ಲೂ ತಪ್ಪು ಮಾಡಿಲ್ವಲ್ಲಪ್ಪ, ಹೆಂಗೆ ನನ್ನ ಮಗನ ತೆಗೆದು ಬಾವಿ ಒಳಗೆ ಹಾಕೋದು ಅಥವಾ ಹಾಕಿ ದಬಾಕೋದು ಅಂತ ಹುಡುಕಾಡ್ತಿದ್ರು. ಆ ನನ್ನ ಮಕ್ಳಿಗೆ ಮಾತ್ರ